ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮೀನುಗಾರರ ವಿಭಾಗದ ವತಿಯಿಂದ ಮಾಧ್ಯಮಗೋಷ್ಠಿಯಲ್ಲಿ ಕರ್ನಾಟಕ ಪ್ರದೇಶ ಆಡಳಿತ ಕಮಿಟಿ ಮೀನುಗಾರಿಕೆ ರಾಜ್ಯ ಅಧ್ಯಕ್ಷ ಮಂಜುನಾಥ್ ಸುನ್ಕರ್ ಮಾತನಾಡಿ, ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಮೀನುಗಾರರ ವಿಭಾಗದ ಕಾರ್ಯಕಾರಿಣಿ ಸಭೆ ಹಾಗೂ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ ಮತ್ತು ನೂತನ ಸದಸ್ಯರಿಗೆ ಪ್ರಮಾಣಪತ್ರ ವಿತರಣೆ ಮಾಡಲಾಗುವುದು. ಮೀನುಗಾರ ಸಮುದಾಯ ಅತ್ಯಂತ ಶೋಷಿತ ಸಮುದಾಯ, ರಾಜಕೀಯವಾಗಿ ಹಾಗೂ ಹಿಂದು ಉಳಿದಿದ್ದೇವೆ. ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಅಧ್ಯಕ್ಷರಿದ್ದಾಗ ಕಾಂಗ್ರೆಸ್ನಲ್ಲಿ ಈ ಘಟಕ ಸ್ಥಾಪನೆಗೊಂಡಿತು. ಕೂಲಿ ಸಮುದಾಯಕ್ಕೆ ಎಷ್ಟು ಮೀಸಲಾತಿ ಕೊಡುವುದಾಗಿ ಚುನಾವಣಾ ಸಂದರ್ಭದಲ್ಲಿ ಮೋದಿ ಅವರು ಹೇಳಿದರು. ಅವರು ಸುಳ್ಳು ಹೇಳಿದ್ದಾರೆ, ಏಕೆಂದರೆ ಇನ್ನೂ ಅವರಿಗೆ ಮೀಸಲಾತಿ ಸಿಕ್ಕಿಲ್ಲ. ರಾಜ್ಯದಲ್ಲಿ ನಮ್ಮ ಸಮುದಾಯದಿಂದ ಯಾರೋ ಲೋಕಸಭಾ ಹಾಗೂ ರಾಜ್ಯಸಭಾ ಸದಸ್ಯರಿಲ್ಲ. ನಮ್ಮ ಸಮಾಜಕ್ಕೆ ಡಬಲ್ ಇಂಜಿನ್ ಬಿಜೆಪಿ ಸರ್ಕಾರ ಮೋಸ ಮಾಡಿದೆ. ಮುಖ್ಯಮಂತ್ರಿಗಳು ಕೂಡ ಸುಳ್ಳು ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನಮ್ಮ ಕೈ ಹಿಡಿಯುತ್ತದೆ ಎಂದು ಭರವಸೆ ಇದೆ. ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಎಲ್ಲರೂ ಬೆಂಬಲ ನೀಡುತ್ತೇವೆ ಎಂದು ತಿಳಿಸಿದರು. ಇವತ್ತಿನ ಈ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಆಗಮಿಸಿದಂಥ ನಮ್ಮ ರಾಜ್ಯ ಮೀನುಗಾರ ಕಾಂಗ್ರೆಸ್ ಘಟಕದ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ ಬಿ ಸುನ್ಕರ್ ಸಾಹೇಬರಿಗೆ ಸ್ವಾಗತ ಬಯಸುತ್ತಾ, ಬರುವ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹಾಗೂ ಕಾನೂನು ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ಬಿ ವಿ ಸುನ್ಕರ್ ಅವರಿಗೆ ಸ್ವಾಗತ ಬಯಸುತ್ತಾ, ಮತ್ತು ನಮ್ಮ ಜಿಲ್ಲೆಯ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮನ್ಮಡವರಿಗೆ ಸ್ವಾಗತ ಬಯಸುತ್ತಾ, ಹಾಗೂ ಇನ್ನೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಪಂಡಿತ್ ಚರಣ್ ಕಾಮತ್ವರಿಗೆ ಸ್ವಾಗತ ಬಯಸುತ್ತಾ, ಮತ್ತು ನಾನು ಬಿಜಾಪುರ ಜಿಲ್ಲೆಯ ಮೀನುಗಾರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಡಾಕ್ಟರ್ ಶ್ರೀಕೃಷ್ಣ ಕಾಮಾಟೆ ಅಂತೇಳಿ ಇವತ್ತಿನ ಈ ಪ್ರೆಸ್ ಮೀಟ್ ಉದ್ಯೋಗವನ್ನು ಉದ್ದೇಶವಾಗಿ ನಮ್ಮ ರಾಜ್ಯಾಧ್ಯಕ್ಷರೊಂದಿಗೆ ಮಾತಾಡ್ತಾರೆ. ನಾವೆಲ್ಲರೂ ಸಾರಿದ್ದೀವಿ. ಕಾಂಗ್ರೆಸ್ ಗೌರ್ಮೆಂಟ್ ನಿಮ್ದೇ ಇತ್ತು ಹಿಂದೆ, ಆದರೆ ಇಲ್ಲಿ ನಮ್ಮ ಪ್ರಸ್ತಾವನೆಗಳನ್ನೆಲ್ಲ ಸಂಪೂರ್ಣವಾಗಿ ಕಳಿಸ್ಕೊಟ್ಟದ್ದು ನಮ್ಮ ಸರ್ಕಾರಗಳೇ, ಕಾಂಗ್ರೆಸ್ ಸರ್ಕಾರಗಳೇ. ಕೆಲವೊಂದು ತಾಂತ್ರಿಕ ದೋಷದ ಸಲುವಾಗಿ ಮತ್ತೆ ಎಲ್ಲ ವಾಪಸ್ ಬಂದಿದ್ದು, ಅವನ್ನು ಮತ್ತೆ ಶಿಫಾರಸು ಮಾಡಿ ಕಳಿಸಿದ್ವಿ. ಇವತ್ತು ಬಿಜೆಪಿ ಸರ್ಕಾರ ಕೇಂದ್ರದಲ್ಲೂ ಇದೆ, ರಾಜ್ಯದಲ್ಲೂ ಇದೆ, ಶಿಫಾರಸು ಮಾಡ್ತಾ ಇಲ್ಲ, ಆಮೇಲೆ ಅಲ್ಲಿ ಅಪ್ರೂವಲು ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಟೆಕ್ನಿಕಲ್ ಸರ್ವಿಸ್ ಯಾವುದು? ಇನ್ನೂರು ಅವ್ರು ಏನು ಮಾಹಿತಿನ ಸರಿಯಾಗಿ ಇದನ್ನು ಮಾಡ್ತಾರೆ, ಎಲ್ಲ ಪೆಂಡಿಂಗ್ ಇಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಈಗಾಗಲೇ ನಮ್ಮ ರಾಜ್ಯದ ಮುಖಂಡಗಳು ಸಹ ಎಲ್ಲ ಸಾಕಷ್ಟು ಅದಕ್ಕೆ ಒತ್ತಡವನ್ನು ಹಾಕಿಕೊಂಡು ಸಹ ನಾವು ಸಿಹಿ ಸುದ್ದಿ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಕಳೆದ ಬಾರಿ ನಮ್ಮ ದಿವಂಗತ ವಿಠಲ್ ಹೆರೂರವರ ಒಂದು ಪುತ್ತಳೆ ಅನ್ನವರಣ ಕಾರ್ಯಕ್ರಮಕ್ಕೆ ಬಂದಾಗ ಸಹ ತಿಳಿಸಿದರು. ಇದುವರೆಗೂ ಯಾವುದೇ ಥರ ಸಿಹಿ ಸುದ್ದಿಗಳನ್ನು ಕೊಟ್ಟಿಲ್ಲ. ಸರ್ಕಾರ ನಿಮ್ದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬಂದು ನೀವು ಪ್ರಪೋಸಲ್ ಕಳಿಸ್ತೀರಿ, ಅಪ್ರೂವಲ್ ಕೊಡೋದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರನೇ ಅಪ್ರೂವಲ್ ಕೊಡಬೇಕು, ಬಟ್ ಇಲ್ಲಿ ರಾಜ್ಯದೊಳಗೆ ಅದನ್ನು ಒತ್ತಾಯ ಮಾಡುವಂಥ ಕೆಲಸಗಳನ್ನು ಇವತ್ತು ಯಾವ ಸರ್ಕಾರಗಳಿದೆ ಆ ಸರ್ಕಾರಗಳು ಮಾಡ್ಕೋಬೇಕು. ಆಮೇಲೆ ಇವಾಗೆಲ್ಲ ಸಾಕಷ್ಟು ಅನುಕೂಲಗಳನ್ನು ಮಾಡ್ತಾ ಇದೆ ಎಲ್ಲ ಜಾತಿ ಜನಾಂಗಕ್ಕೂ ಸಹ. ಇವತ್ತು ನಮ್ಮ ಬಿಜೆಪಿಯಲ್ಲಿ ಒಬ್ಬರೇ ಒಬ್ಬರು ಎಮ್ ಎಲ್ ಎರು ಕಾಪು ವಿಧಾನಸಭಾ ಕ್ಷೇತ್ರದಿಂದ, ಅವರಿಗೆ ಇವತ್ತು ಸರ್ಕಾರ ಮಂತ್ರಿ ಸ್ಥಾನ ಕೊಡ್ಬೋದಾಗಿತ್ತು, ಅವರಿಗೆ ಯಾವುದೇ ಒಂದು ಮಂತ್ರಿ ಸ್ಥಾನಗಳನ್ನು ಕೊಡಲಿಲ್ಲ. ನಮ್ಮವರು 4 ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಬಿಜೆಪಿ, ಅವ್ರಿಗೂ ಯಾರಿಗಾರು ಒಬ್ಬರಿಗೆ ಅವಕಾಶಗಳನ್ನು ಕೊಡ್ಬೋದಾಗಿತ್ತು. ರವಿಕುಮಾರ್ ಅವರು ಹಿರಿಯ ನಾಯಕರು, ಆಮೇಲೆ ಸಾಕಷ್ಟು ಒಂದು ಒಳ್ಳೆ ಪಕ್ಷದಲ್ಲಿ ವರ್ಚಸ್ಸನ್ನು ಹೊಂದಿದಂಥ ವ್ಯಕ್ತಿ, ಅವ್ರಿಗಾದ್ರೂ ಮಂತ್ರಿ ಸ್ಥಾನ ಕೊಡ್ಬೋದಾಗಿತ್ತು. ಎಂ ಎಲ್ ಸಿ ಅವ್ರಿಗೂ ಸಹ ಕೊಡಲಿಲ್ಲ. ಇವತ್ತು ಇಡೀ ಬಿಜೆಪಿ ಸರ್ಕಾರ ಏನಿದೆ ಅಂತಂದ್ರೆ ನಮ್ಮ ಸಮುದಾಯವನ್ನ ಕೇವಲ ಮತಕ್ಕಾಗಿ ಉಪಯೋಗ ಮಾಡ್ಕೊಂತ ಇದೆ ಹೊರತು ಯಾವುದೇ ಒಂದು ಅನುಕೂಲಗಳನ್ನ ಸಮುದಾಯಕ್ಕೆ ಅನುಕೂಲ ಮಾಡಬೇಕು ಅನ್ನೋಂಥದ್ದನ್ನ ಯಾವುದೂ ಮಾಡ್ತಾ ಇಲ್ಲ. ಹಿರಿಯ ನಾಯಕರಾದಂಥ ಬಾಬುರಾವ್ ಚಿಂಚನ್ಸೂರ್ ಅವರು ನಮ್ಮ ಪಕ್ಷದಲ್ಲಿದ್ದಾಗ ಅವರಿಗೆ ಸಪ್ತ ಖಾತೆಯ ಸರ್ದಾರ ಅಂತ ಕರೀತಾ ಇದ್ರು. 7 ಖಾತೆಗಳನ್ನು ಅವರಿಗೆ ನಮ್ಮ ಕಾಂಗ್ರೆಸ್ ನೇತೃತ್ವ ಸರ್ಕಾರ ನೀಡಿತ್ತು. ಇವತ್ತು ಬಿಜೆಪಿಗೆ ಸೆಳ್ಕೊಂಡು ಅವ್ರನ್ನ ಮೂಲೆ ಗುಂಪು ಮಾಡಿ ಕೊಡಿಸಿದ್ದಾರೆ. ಖಂಡಿತ ಅವ್ರಿಗೆ ಅರ್ಥ ಆಗಿರ್ತೀವಿ. ಹಾಗಾಗಿ ಅವರು ಮತ್ತೆ ಕಾಂಗ್ರೆಸ್ಗೆ ಬರ್ತಕ್ಕಂಥ ಒಂದು ಮಾತುಗಳನ್ನ ಪತ್ರಿಕಾ ಮಾಧ್ಯಮದಲ್ಲಿ ಆಮೇಲೆ ಮಾಧ್ಯಮಗಳಲ್ಲೆಲ್ಲ ತಿಳಿಸ್ತಾ ಇರೋದು ತಮ್ಮ ಗಮನಕ್ಕೂ ಇದೆ. ಖಂಡಿತವಾಗ್ಲೂ ಅವರೆಲ್ಲ ವಾಪಸ್ ಬರ್ತಾರೆ, ಯಾಕಂದ್ರೆ ಅವ್ರ ಬುದ್ಧಿ ಬಂದ್ಮೇಲೆ ಅವ್ರಿಗೆ ಗೊತ್ತಾಗಿರುತ್ತಲ್ಲ. ಅಲ್ಲ, ರಾಜಕೀಯ ಲಾಭ ಅನ್ನೋದಕ್ಕಿಂತ ಸಮಾಜಕ್ಕೆ ಅನುಕೂಲ ಮಾಡೋದಕ್ಕೋಸ್ಕರ ಬರ್ತಾರೆ. ಸಮಾಜಕ್ಕೆ ಅನುಕೂಲ ಯಾಕಂದ್ರೆ ಈಗ ನೋಡಿ, ಇಲ್ಲ
ಇರ್ತಾ ಇಲ್ಲ ನೋಡಿ. ಈಗ ಸಮುದಾಯವನ್ನ ಎಷ್ಟೇ ಮಾಡೇ ತೋರಿಸ್ತೀವಿ, ಹಾಗಾಗಿ ನೀವು ಇಲ್ಲಿ ನಮ್ಮ ಪಕ್ಷದಲ್ಲಿರ್ರಿ, ನಾವೆಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಅವರಿಗೆ ಭರವಸೆಗಳನ್ನ ನೀಡಿದ್ರು. ಆ ಭರವಸೆಗಳನ್ನ ಈಡೇರಿಸೋದಕ್ಕೋಸ್ಕರ ಅವ್ರು ಅಲ್ಲಿ ಹೋಗಿ ಕೂತಿದ್ರು. ಆದ್ರೆ ಅಲ್ಲಿ ಯಾವುದೇ ತರದ ಭರವಸೆಗಳನ್ನ ಈಡೇರಿಸೋದಿಲ್ಲ, ಅವ್ರು ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದಾರೆ ಅನ್ನೋದ್ ಅವ್ರ ಗಮನಕ್ಕೆ ಬಂದಿದೆ ಈಗ. ಹಾಗಾಗಿ ಅವ್ರು ಅದನ್ನ ಪಕ್ಷ ಬಿಟ್ಟು ಹೊರಗಡೆ ಬರ್ತಾ ಇದಾರೆ. ಈಗ ಅಂದ್ರೆ ಸರ್ವಾದ ಎಲ್ಲ ಜಾತಿಗಳಲ್ಲೂ ಮೀನುಗಾರ ಅದಾರೆ, ಮುಸಲ್ಮಾನರು ಹೋಗಿದ್ದಾರೆ, ದಲಿತರು ಹೋಗಿದ್ದಾರೆ, ಮಣಿಗಳಲ್ಲೂ ಮೀನುಗಾರ ಅದಾರೆ. ಸಾಂಪ್ರದಾಯಿಕ ಮೀನುಗಾರರು ಅಂತಂದ್ರೆ ನಾವೇ ಬೆಸ್ಟ್ ಜನಾಂಗದವರು. ಸಾಂಪ್ರದಾಯಿಕ ಮೀನುಗಾರ ಇವರೆಲ್ಲ ಏನಿದ್ದಾರೆ, ಬೇರೆ ಜನಾಂಗದವರು, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಎಸ್ ಸಿ ಎಸ್ ಟಿ ಅವರು ಇರ್ಬೋದು, ಬೇರೆ ಬೇರೆ ಏನ್ ಜನಾಂಗದವರು ಮೀನುಗಾರಿಕೆ ಮಾಡ್ತಿದ್ರೆ ಅವರೆಲ್ಲ ವೃತ್ತಿಪರ ಮೀನುಗಳು. ಮೂಲತಃ ಏನು ಮೀನುಗಾರರು ಇದ್ದಾರೆ ಅಂತಂದ್ರೆ ಅವ್ರು ಬೆಸ್ಟ್ ಜನಾಂಗದವರು ಮಾತ್ರ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.